ಈ ಪಾಪ ಅವರು ಮಂತ್ರಿ ಒದ್ದಾಡ್ತಾವ್ರಲ್ಲಿ ಜನ ಎಂಎಲ್ಎಗಳು. ಪಿಣರಾಯಿ ವಿಜಯನ್ ಹೇಳದ ದೇವೇಗೌಡ ಇಷ್ಟ ದೊಡ್ಡ ವ್ಯಕ್ತಿ ಸುಳ್ಳು ಹೇಳಿದ್ರು ಅಂತ ನೀವೇ ತೋರಿಸಿದ್ರಲ್ಲ ಟಿವಿಯಲ್ಲಿ. ನಾನು ಹೇಳಿದ್ನ ಅದನ್ನ ಪಿಣರಾಯಿ ವಿಜಯನ್ ಹೇಳಿದ್ರು. ಈಗ ಅವರಿಗೆ ಅವ್ರ ತೀರ್ಮಾನ ತಗೊಂಡು ಆ ಇರೋ ಮಂತ್ರಿ ನಾವು ಗೌಡರ ಜೊತೆ ಹೋಗ್ತೀವಿ ಅಂದ್ರೆ ಮಂತ್ರಿಮಂಡಲದಿಂದ ಹೊರಗೆ ಬರಬೇಕಾಗತ್ತೆ ಅವರು. ಸರ್ ಇನ್ನೊಂದು ಚರ್ಚೆ, ಸಿಎಂ ಇಬ್ರಾಹಿಂ ಅವರು ಮೆಂಟಲಿ ರೆಡಿ ಆಗಿದ್ದಾರೆ ಬಿಡಕ್ಕೆ, ಕಾಂಗ್ರೆಸ್ ಅವ್ರು ಹೇಳಿ ಕಳಿಸ್ತಿದ್ದಾರೆ ಇದನ್ನ ಮಾಡಕ್ಕೆ. ಎಷ್ಟು ಡ್ಯಾಮೇಜ್ ಆಗುತ್ತೋ ಅಷ್ಟು ಡ್ಯಾಮೇಜ್ ಮಾಡ್ಬೋದು ನೀವು ಜೆಡಿಎಸ್ ಗೆ. ಒಲ್ಲದ ಗಂಡಿಗೆ ಮೊಸರಾಕಲ್ಲು ಅಂತ ಕಾಂಗ್ರೆಸ್ ಹೋಗ್ತೀವಿ ಅಂದ್ರೆ 4 ವರ್ಷದ MLC ಬಿಟ್ಟು ಬಂದವ್ ನಾನು. ಮತ್ತೆ ಕಾಂಗ್ರೆಸ್ ಹೋಗಲ್ವ ಸರ್? ಹೌ ಕ್ಯಾನ್ ಐ ಸೇ ಎಲ್ಲಿ ಹೋಗಲ್ಲ ಯಾರಿಗೆ ಬರಲ್ಲ ಅಂತ. ಇವರೇ ಬಿಜೆಪಿ ಹೋಗಿರ್ಬೇಕಾರೆ ಆಗತ್ತೆ. ಸ್ಟೇಟ್ ನಲ್ಲಿ ಚರ್ಚೆ ನಡೀತಾ ಇದೆ. ಮಹಿಮಾ ಪಾಟ್ಲು, ನಾಡಗೌಡರು, JDU, JD, ಲಾಲು ಯಾದವ್, ಸಮಾಜವಾದಿ ಅವರೆಲ್ಲ ನಾಯಕರು ಬಂದು ಚರ್ಚೆ ಮಾಡ್ತಿದ್ದಾರೆ. ಮೂರನೇ ಶಕ್ತಿ ಒಂದು ನಾವು ಕಟ್ಟಬೇಕು ಅಂತ ಆ ಒಂದ್ ಕಡೆ ಚರ್ಚೆ ನಡೀತಾ ಇದೆ. ಶರದ್ ಪವಾರ್ ಮಾತಾಡಿದ್ದಾರೆ. ಇವ್ರು ಒಬ್ಬಂಟಿಗಳಾಗ್ಬಿಟ್ರು. ಈಗ ದೇವೇಗೌಡರಿಗೆ ಫೋನು ಇಲ್ಲ, ಅಮಿತ್ ಶಾ ಕಾಂಟ್ಯಾಕ್ಟ್ ಇಲ್ಲ. ಅಶೋಕ್ ಹೋಗಿದ್ರೆ ಹಾರ ಹಾಕಕ್ಕೆ ವಿರೋಧ ಪಕ್ಷದ ನಾಯಕರಾದ್ರಲ್ಲ ಅಶೋಕ್ ಕುಮಾರಸ್ವಾಮಿ ಅವ್ರಿಗೆ ಹಾರ ಹಾಕಿದ್ರು, ಅವ್ರಿಗೆ ಹಾರ ಹಾಕಿದ್ರು. ಸರ್ ಕಾಂಗ್ರೆಸ್ ನಾಯಕರಿಗೆ ಮಾತುಕತೆ ಆಗಿದೆ ಸರ್? ಏನು ಆಗಿದ್ರೆ ಆಗಿದೆ ಅಂತ ಹೇಳ್ತೀನಿ ನಾನು. ಸಿದ್ದರಾಮಯ್ಯ ಸ್ನೇಹಿತರು ನನಗೆ, ಶಿವಕುಮಾರ್ ಸ್ನೇಹಿತರು, ಪರಮೇಶ್ವರ್ ಸ್ನೇಹಿತರು, ಸತೀಶ್ ಜಾರಕಿಹೊಳಿ ಸ್ನೇಹಿತರಿದ್ದೀವಿ. ನಮ್ಮ ಅವರ ಪೊಲಿಟಿಕಲ್ ಥಿಂಕಿಂಗ್ ಒಂದಿದೆ, ಸೇಮ್ ಲೆಂತ್ ಅಲ್ಲಿ ಇದೆ. ಎಸ್, ಇವ್ರಂಗ್ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ಹೇಳಲ್ಲ. ಅವರಲ್ಲಿ ಒಂದು ಸ್ಥಿರತೆ ಇದೆ. ಶಿವಕುಮಾರಿಗೆ ಅಪ್ರಿಷಿಯೇಟ್ ಮಾಡ್ತೇನೆ ನಾನು. ಕುಮಾರಸ್ವಾಮಿ ಸರಿಯಾದ ಉತ್ತರ ಕೊಟ್ರು. ಇದೇ DK ಶಿವಕುಮಾರ್ ಬೈದಿದ್ರಲ್ಲ ಸರ್ ನೀವು ಎಲೆಕ್ಷನ್ ಟೈಮಲ್ಲಿ? ಯಾವಾಗ ಎಲೆಕ್ಷನ್ ಟೈಮ್? ಅವ್ರಿಗೇನು ಬೈದಿಲ್ವಲ್ಲ ನಾವು? ಕುಮಾರಸ್ವಾಮಿ ದತ್ತಮಾಲೆ ಹಾಕಿ ಹೋಗ್ತಿರತ್ತೆ. ದತ್ತಮಾಲೆ ಹಾಕಿ ಅವ್ರು ಆಲ್ರೆಡಿ ಹಾಕೊಂಡ್ಬಿಡಿ ಅವ್ರೀಗ. ಸ್ವಾಮಿ ಶರಣಯ್ಯಪ್ಪ ಅಂತಲ್ಲ, ಸ್ವಾಮಿ ಅಮಿತ್ ಶಾ ಅಯ್ಯಪ್ಪ ಆ ಮಾಲೆ ಹಾಕೊಂಡವ್ರೀಗ. ಅಯ್ಯೋ, ಆತ್ಮ ಶುದ್ಧವಾಗಿ ಇಟ್ಕೊಳ್ಳಿ ಕುಮಾರಸ್ವಾಮಿ ಅವರೇ. ನಿಮಗೆ ಓಟ್ ಕೊಟ್ಟು ಜನಕ್ಕೆ ಇದುವರೆಗೂ ಥ್ಯಾಂಕ್ಸ್ ಹೇಳಿಲ್ಲ ನೀವು. ಚನ್ನಪಟ್ಟಣಕ್ಕೆ ಹೋಗಿ ಅಯ್ಯಪ್ಪ ಇವರು ನೋಡೇನೆ ಅಯ್ಯಪ್ಪ ಅಂದ್ಬಿಟ್ಟಾರು. ಅಯ್ಯಪ್ಪ ಅಲ್ಲ ದತ್ತಮಾಲ, ದತ್ತಮಾಲ ಯಾರು? ದತ್ತಪೀಠದ ಚಿಕ್ಕಮಗಳೂರು. ಹೌದು, CT ರವಿನು ಖಾಲಿ ಇದ್ದಾರೆ. ಇಬ್ರು ಸೇರ್ ಹಾಕೊಳ್ಳಿ ಇಲ್ಲಿ CT ರವಿ. ಪಾಪ ಅವರು ಏನೇನೋ ಇಟ್ಕೊಂಡಿದ್ರು, ಆಸೆ ಆಗ್ಲಿಲ್ಲ. CT ರವಿ ಇವರಿಬ್ರು ಹಾಕೊಂಡು ದೇವೇಗೌಡರನ್ನು ಕರ್ಕೊಂಡೋಗಿ ಬೇಕಾರೆ ಬೆಟ್ಟ ಹತ್ತಕ್ಕಾಗಲ್ಲ ಅವರಿಗೆ. ಏನ್ ಪರಿಸ್ಥಿತಿ ಬಂತ್ರಿ? ದತ್ತಾತ್ರೇಯನ ಪೂಜೆ ಮಾಡೋದು ಬೇಡ ಅಂತ ಹೇಳಿ ನಾವು ಮಾಡಿ ಪೂಜೆ ಪುನಸ್ಕಾರ ಬೇಕು. ಬಟ್ ನೀವು ಮಾಲೆ ಹಾಕೊಂಡು ಯಾಕೆ ಹೋಗ್ತಾ ಇದ್ರಿ? ಇಸ್ರಾಯೇಲ್ ಅಂಬಾಸಿಡರ್ಗೆ ಕರೆದ್ರಿ, ಯಾರಿಗೆ ಖುಷಿ ಮಾಡೋದಕ್ಕೆ? ಈ ಮಾಲೆ ಹಾಕ್ತಿರೋದು ಅಮಿತ್ ಶಾಗೆ. ನಾನು ದೊಡ್ಡಿಂದು ನಿಮ್ಮ ಪಾರ್ಟಿಯಾಗ ಯಾರು ಅಂತ ಹಿಂದೂ ಇಲ್ಲ. ಪಾಪ ಬಸವಗೌಡ ಹೇಳಿ ಹೇಳಿ ಬಿಜಾಪುರದ ಸುಸ್ತಾ ಹೋದ. ಈ ಇನ್ನೊಂದು ಹೆಜ್ಜೆ ಮುಂದೆ ಹಾಕೊಂಡು ನಾನು ಮಾಲೆ ಹಾಕಿ ಹೋಗ್ತೀನಿ. ನಗೆ ಪಾಟ್ಲು, ದುರ್ದೈವ ಕರ್ನಾಟಕ ರಾಜ್ಯದ ರಾಜಕಾರಣ ಈ ಕೆಳಮಟ್ಟಕ್ಕೆ ಬಂತಲ್ಲ ಅನ್ನೋ ನೋವಿದೆ ನಮಗೆ. ನಿಜಲಿಂಗಪ್ಪನವರು, ಹನುಮಂತಯ್ಯನವರು, ಕಡದಾಳ್ ಮಂಜಪ್ಪನವರು, KC ರೆಡ್ಡಿಯವರು, ದೇವರಾಜ ಅರಸರು, ಈ ಮಹಾನ್ ಭಾವರು ನಡೆಸಿದಂಥ ರಾಜ್ಯ ಇದು. ಇವತ್ತು ಇವ್ರ ಕೈಯಾಕ್ಷಿ ಹಾಕೊಂಡು ಬಿಲಿ ಬಿಲಿ ಒದ್ದಾಡೋ ಪರಿಸ್ಥಿತಿಗೆ ಬಂದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.